ಇವತ್ತು ಹುಬ್ಳಿಗೆ ಹೋಗ್ತಿದೀವಿ, 6:30 ಎಬ್ಸಿ, ಈಗ 9 ಗಂಟೆ. ಏನಾದ್ರು ತಪ್ಪಿದೆ ಕ್ಷಮಿಸಿ ಪ್ಲೀಸ್. ಒಂಥರ ಚೆನ್ನಾಗಿತ್ತು. 3ನೇ ಫ್ಲೋರ್ ಇಂದ ಬರ್ಕೊಂಡ್ಬರೋದು. ಈಗ ಪಿಕ್ಚರ್ ಬಿಟ್ಟು ಹೋಗ್ತಾರೆ ಗೈಸ್. ಒಂದು ದೀಪ ಮಿಸ್ ಮಾಡಿದ್ರು, ಅವ್ರು ನೋಡಿದ್ರೆ ಹಾಕಿದ್ದೀನಿ ಅಂದರೆ. ನಾನು ನಮ್ಮ ಹುಡುಗಿ 6,000. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಹುಬ್ಳಿಗೆ ಹೋಗ್ತಿದ್ದೀವಿ. ಸ್ವಲ್ಪ ಕೆಲಸ ಇದೆ, ಪ್ರಿಂಟರ್ದು ಅದು ರಿಪೇರಿ ಇದೆ, ಮತ್ತು ಅಣ್ಣನ ಗಾಡಿ ನೋಡಬೇಕು, ಮತ್ತು ಬೇರೆ ಬೇರೆ ಏನೇನೋ ಕೆಲಸ ಇದೆ. ಅದರದ್ದು ಒಂದು ವ್ಲಾಗ್ ಮಾಡೋಣ, ಹುಬ್ಳಿಗೆ ಹೋಗಿ ಬರೋದು ಅಂತ ಮಾಡ್ತಿದ್ದೀನಿ. ಗಾಯ್ಸ್ ಹೆಂಗೆ ಗೊತ್ತಾ ಗಾಯ್ಸ್, ಅಣ್ಣ 6:30 ಎಬ್ಸಿ ಫೋನ್ ಮಾಡಿರೋದು. ಈಗ 9 ಗಂಟೆ ಅಂದರೆ ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಿದ್ದೀನಿ ಯೋಚನೆ ಮಾಡಿ ನೀವು. ಗಾಯ್ಸ್ ಏನು ಗೊತ್ತಾ ಗಾಯ್ಸ್, ಟೈರು ಇದಾಗಿತ್ತು ಅನ್ನೋಲ್ಲ, ಅದೇ ಟೈರೆಲ್ಲ ಹೋಗ್ತಿದ್ದೀವಿ ನೋಡಿ. ಹಿಂಗಿದೆ, ಇಲ್ಲಿ ಬಂದಿದೆ, ಏರ್ ಬಂದಿದೆ ನೋಡಿ. ಅದರಲ್ಲೇ ಹೋಗ್ತಿದ್ದೀವಿ, ಅಲ್ಲೇ ಚೇಂಜ್ ಮಾಡಿಸ್ಕೊಂಡು ಬಂದ್ರಾಯ್ತು ಅಂತ ನೋಡ್ಬೇಕೀಗ ಏನೇನಾಗುತ್ತೆ ಏನು ಕತೆ ಅಂತ ಎಲ್ಲ. ಒಂಥರ ಚೆನ್ನಾಗಿತ್ತು. ಇದು ಆ ಕಡೆ ಈ ಕಡೆ ಕಾಲಿಟ್ರೆ ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಂಗ ನಿಲ್ಸಿದ್ವಿ. ನೋಡ್ಬೇಕು ಇಲ್ಲಿ ಏನೈತೆ. ಟಿಫಿನ್ ಇಲ್ಲಿಲ್ಲ, ಅಲ್ಲಿ ನೋಡ್ಬೇಕು. ಗೈಸ್ ಅಲ್ಲಿ ತಿಂಡಿ ಇರಲಿಲ್ಲ, ಇಲ್ಲೆಲ್ಲ ಖಾಲಿ ಆಗಿತ್ತು ತಿಂಡಿ. ಅದಕ್ಕೆ ಈಗ ಹಂಗೆ ಒಂದು ಮಂಡಕ್ಕಿ ತಿಂದು ನೆಕ್ಸ್ಟ್ ಹೋಗ್ಬಿಟ್ಟಿದೆ. ಅಣ್ಣ ಗಾಡಿ ಓಡಿಸ್ತಾರೆ. ಪ್ರಿಂಟರ್ ಸರ್ವಿಸಿಗೆ ಬಂದಿರೋದಿಲ್ಲ, ಇದನ್ನ ತಗೊಂಡು ಹೋಗೋದು. ಗೈಸ್ ಇದು ಇರೋದು 3ನೇ ಫ್ಲೋರ್ನಾಗೆ. 3ನೇ ಫ್ಲೋರ್ ಇಂದ ಇಲ್ಲಿ ಬರ್ಕೊಂಡ್ಬರೋದು. ಈಗ ಪಿಕ್ಚರ್ ಬಿಟ್ಟು ಹೋಗ್ತಾ 4-3. ಗೈಸ್ ಈಗ ಅಲ್ಲಿ ಪ್ರಿಂಟ್ನ ಸರ್ವಿಸಿಗೆ ಕೊಟ್ಟು ನೆಕ್ಸ್ಟ್ ಬೇರೆ ಕಡೆ ತಡ ಹೋಗ್ತಿದ್ದೀನಿ. ನೆಕ್ಸ್ಟ್ 2 ಅವರ್ ಬಿಟ್ಟು ಬರೋಕೆ ಹೇಳಿದ್ರೆ 2 ಅವರ್ ಬಿಟ್ಟು ಬಂದು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸಿಟಿಲಿ ಬಂದರೆ ಇದೊಂದು ತಾಪತ್ರ, ಪಾರ್ಕಿಂಗ್ ಹುಡುಕೋದು. ಎಲ್ಲಿ ನೋಡಿದ್ರು ಗಾಡಿ ಫಿಲ್ ಆಗಿದೆ, ಫಿಲ್ ಆಗ್ಬೇಕಂತಲೇ ಗೊತ್ತಾಗ್ತಿರಲಿಲ್ಲ. ಈಗ ನೋಡ್ಬೇಕು ಇಲ್ಲೇ ಇಲ್ಲ ಹಾಕಿ ಹೋಗ್ಬೇಕು. ಕೊನೆಗೂ ಹರಸಾಹಸ ಮಾಡಿ ಪಾರ್ಕ್ ಮಾಡಿ ಬಂದ್ವಿ. ಈ ರೋಡಲ್ಲಿ ಈಗ ಫ್ರೇಮ್ಸ್ ಅಂಗಡಿ ಹೋಲ್ಸೇಲ್. ಇಲ್ಲೊಂದು ಸ್ವಲ್ಪ ಮೀಟಿಂಗ್ ಇದೆ, ಮಾತಾಡೋದು. ಮಾತಾಡ್ಕೊಂಡು ಮುಗಿಸಿ ಆಮೇಲೆ ಇದೆಲ್ಲ ಸ್ಟಾಕ್ ಇದೆ, ಎಲ್ಲ ಗಿಫ್ಟ್ ಐಟಮ್ಸ್ ಹೋಲ್ಸೇಲ್. ನಾನು ನಮ್ಮ ಹುಡುಗಿ, ಇದು ಬಸಣ್ಣ ಆ್ಯಂಡ್ ಅವ್ರ ಗರ್ಲ್ಫ್ರೆಂಡ್. ಗೈಸ್ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀವಿ, ಈಗ ಎಷ್ಟು ಸ್ಟಾಕ್ ಬೇಕು ಏನು ಬೇಕು ಎಲ್ಲ ಹೋಲ್ಸೇಲ್ ಆಗ್ತಿದ್ದೀವಿ. ಯಾರಾದರೂ ಈ ಥರದ ಬಿಸ್ನೆಸ್ ಮಾಡಿದ್ರೆ ಈ ಶಾಪ್ ಡೀಟೇಲ್ಸ್ ಬೇಕಂದರೆ ಕೊಡ್ತೀನಿ ನಾನು, ಆಯಿತಾ. ಗೈಸ್ ಇಲ್ಲಿ ಬರೀ ರಾಧಾಕೃಷ್ಣ ಅದು ಇದೇ ಇದೆ, ಎಲ್ಲ ತೋರಿಸ್ತೀನಿ ಬರ್ರಿ. ಇಂತಿಂಥ ಗಿಫ್ಟ್ ಐಟಮ್ಸ್ ಇರುತ್ತೆ ಏನು ಅಂತ. ಎಲ್ಲ ಐಟಮ್ಸ್ಗಳು ಇಲ್ಲಿ ತೊಗೊಂಬಂದು ಹಾಕೊಂಡವಿ, ಇನ್ನ ಬರ್ತಾಯಿತ್ತು ಅಲ್ಲಿ ಕಾರ್. ಅಲ್ಲೆಲ್ಲೋ ಪಾರ್ಕ್ ಮಾಡಿ ಬಂದಿದ್ವಿ, ಅಲ್ಲಿ ಫುಲ್ ರಶ್ ಐತೆ ಅಂತ. ಇದನ್ನೆಲ್ಲ ಹಾಕ್ಕೊಂಡು ಸೀದಾ ಹೋಗ್ತಾ ಇರೋದು ಪ್ರಿಂಟ್ ಇಸ್ಕೊಂಬರೋಕ್ಕೆ. ಗೈಸ್ ಒಂದು ದೀಪ ಮಿಸ್ ಮಾಡಿದ್ರು, ಅವ್ರು ನೋಡಿದ್ರೆ ಹಾಕಿದ್ದೀನಿ ಅಂದರೆ. ನಮಗಿಲ್ಲೆಲ್ಲೂ ಕಂಡಿಲ್ಲ, ನೋಡ್ಬೇಕಿದ್ರು.
ಡಿಕ್ಕಿಲಿ ಐತ ಇದೆ ಗೈಸ್. ಗೈಸ್ ಇವಾಗ ತಾನೆ ಪ್ರಿಂಟರ್ ರೆಡಿ ಆಯಿತು, ಮುಗಿಸ್ಕೊಂಡು ಈಗ ಇಲ್ಲಿ ಎ ಟಿ ಎಮ್ ಅಲ್ಲಿ ಅಮೌಂಟ್ ಬಿಡಿಸ್ಕೊಳಕ್ ಬಂದಾರ ಅವರು ಬಸಣ್ಣ. ನೆಕ್ಸ್ಟ್ ಬಿಡಿಸ್ಕೊಂಡು ಅಲ್ಲಿ ಪೇಮೆಂಟ್ ಮಾಡಿ ನೆಕ್ಸ್ಟ್ ಹೋಗ್ತಾ ಇರೋದು. ಹೋಗಿತ್ತು, ಇದನ್ನ ರಿಪ್ಲೇಸ್ ಮಾಡಿದ್ವಿ, ಈಗ ಸರಿಯಾಗಿದೆ. 6,000 ಗೈಸ್ ಈಗೆಲ್ಲ ಮುಗೀತು, ಪ್ರಿಂಟರ್ ಸರ್ವಿಸ್ ಮತ್ತೆ ತಗೊಳ್ಳೋದೆಲ್ಲ ಐಟಮ್ ತಗೊಳ್ಳೋದೆಲ್ಲ ಮುಗಿತು. ಸೀದಾ ಊರ ಕಡೆ ಹೋಗ್ತಾ ಇರೋದು, ಈ ಟ್ರಾಫಿಕ್ಕಿಗೂ ಅದಕ್ಕೂ ಐಟಮ್ ಇದ್ದು ಅದ್ರದ್ದೆಲ್ಲ ಖಾಲಿ ಆಗುತ್ತೆ. ತಗೊಂಡ್ರೆ ಇನ್ನೂ ಐಟಮ್ ಇತ್ತು ಅಂತೆ, ಬಟ್ ದುಡ್ಡೆಲ್ಲ ಖಾಲಿ ಆಗಿರೋದಕ್ಕೆ 200 rupees ಉಳಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತೀವಿ. ಇನ್ನೊಂದು ವಿಷಯ ಹೇಳೋದು ಮರ್ತು, ಏನು ಗೊತ್ತಾ, ಆ ಬರೀ ಪ್ರಿಂಟ್ರಲ್ಲಿ ನಾನು ತೋರಿಸಿ ನೋಡಿ ಫೋಟೋ ಹಾಕ್ತೀನಿ ಸೈರಿಗೆ ಅಷ್ಟೇ ಸಿಗಡ್ಡಿಗೆ 6,500 ಅದನ್ನು ರಿಪ್ಲೇಸ್. ಮತ್ತು ಅವ್ರದ್ದು ಏನು ಲೇಬರ್ ಚಾರ್ಜು ಅದೇ ಏನಂತಾರೆ ಏನಂತಾರೆ ಸರ್ವಿಸ್ ಚಾರ್ಜು ಜಿ ಎಸ್ ಟಿನೇ 1,108 rupees ಬಿತ್ತು. ಟೋಟಲ್ 7,500 ಬಿಲ್ ಆಗಿರೋದು. ನೆಕ್ಸ್ಟು ಅಲ್ಲಿ ಬಿಡಿ, ಆ ಶಾಪಿಂಗ್ ದುಡ್ಡು ಶಾಪಿಂಗ್ ಆಯ್ತದೆ, ಅದರದ್ದೆಲ್ಲ ಬಿಲ್ ಹೇಳೋಕ್ಕಾಗಲ್ಲ. ಗೈಸ್ ಇವಾಗ ತಾನೆ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಟೀ ಕುಡಿದು ವ್ಲಾಗ್ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಈಗೀಗ ಎಲ್ಲ ಕಲ್ಕೋತಿದ್ದೀನಿ ವ್ಲಾಗ್ ಮಾಡೋದು ಹೇಗೆ ಏನು ಅಂತ ಎಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಪ್ಲೀಸ್. ನಾನು ಡೇ ಬೈ ಡೇ ಕಲಿಬೇಕು, ನೆಕ್ಸ್ಟ್ ಡೈಲಿ ವ್ಲಾಗ್ ಮಾಡಬೇಕು ಅಂತ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ವೀಕ್ಲಿ 2 videos ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಮಾಡೇ ಮಾಡ್ತೀನಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್, ಈ ಥರ ಅಲ್ಲ ಈ ಥರ ಮಾಡು ಅಂತ ಎಲ್ಲ ಹೇಳಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ನೀವು ಸಜೆಸ್ಟ್ ಮಾಡಿ, ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ಫಸ್ಟ್ ನಿಮ್ಗೆ ವೀಡಿಯೋ ಬರೋದು. ಆ್ಯಂಡ್ ನೆಕ್ಸ್ಟ್ ಇದೇ ಥರ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಏನಾದರೂ ಡಿಫ್ರೆಂಟಾಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಬಾಯ್.